ಹಾಯ್ ಹಲೋ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಹೊಸ ಹೋಟೆಲ್ನ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಹೋಟೆಲ್ ಕೇವಲ 3-4 ದಿನದ ಹಿಂದೆಯಷ್ಟೇ ಓಪನ್ ಆಗಿದೆ. ಈ ಹೋಟೆಲ್ನ ಹೆಸರು ಉಡುಪಿ ಶ್ರೀಕೃಷ್ಣಂ ಅಂತ. ಈ ಹೋಟೆಲ್ ನೆಲಮಂಗಲದ ನಗರಸಭೆ ಪಕ್ಕದಲ್ಲೇ ಬರುತ್ತೆ, ಜೊತೆಗೆ ಅಂಬೇಡ್ಕರ್ ಭವನ ಇದೆಯಲ್ಲ ಅದರ ಪಕ್ಕದಲ್ಲೇ ಇದೆ. ಹಾಗಾದರೆ ಈ ಹೋಟೆಲ್ನಲ್ಲಿ ಏನೆಲ್ಲ ಸಿಗುತ್ತೆ, ಈ ಹೋಟೆಲ್ಗೆ ಬರುವಂಥ ಗ್ರಾಹಕರುಗಳಿಗೆ ಸರ್ವಿಸ್ ಹೇಗೆ ಇದೆ, ಬೆಲೆ ಜಾಸ್ತಿ ಇದೆಯಾ ಅಥವಾ ಪರವಾಗಿಲ್ವಾ ಅನಿಸುತ್ತಾ, ಯಾವ ಥರ ವೆರೈಟಿ ಊಟ ಸಿಗುತ್ತೆ ಅನ್ನೋದರ ಜೊತೆಗೆ ಈ ಹೋಟೆಲ್ನಲ್ಲಿ ಸಿಗುವ ವಿವಿಧ ಪದಾರ್ಥಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಬರೋಣ, ಬನ್ನಿ. ಒಂದು 3 ಡೇಸ್ ಆಯ್ತು ಸರ್. ಮೊನ್ನೆ ಎಲ್ಲ ಪೂಜೆ ಇತ್ತು, ನಿನ್ನೆ ಎಲ್ಲ ಫ್ರೀ ಅಂತೇಳಿ ನಮ್ಮ ಕಸ್ಟಮರ್ಗಳಿಗೆಲ್ಲ ಒಂದು ಸ್ವಲ್ಪ ಎಲ್ಲ ಇದು ಮಾಡಿದ್ದೀವಿ. ನಾವು ನಿನ್ನೆಯಿಂದ ಇವತ್ತೆಲ್ಲ ಚಾಲೂ ಮಾಡಿದ್ದೀವಿ. ಈಗ ಹೋಟ್ಲ್ ಆಲ್ರೆಡಿ ರನ್ನಿಂಗ್ ನಡೀತಾ ಇದೆ. ಎಲ್ಲ ನಮ್ಮದು ಪಕ್ಕ ಸೌತ್ ಇಂಡಿಯನ್ ಫುಡ್ಡು ಎಲ್ಲ ನೋಡಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನೆಲ್ಲ ಒಂದು ಬೈ ಒಂದು ತೋರಿಸ್ತೀನಿ ನಿಮಗೆ, ಬನ್ನಿ ನನ್ನ ಜೊತೆನೆ. ಇದು ಕಾಫಿ ಕೌಂಟರ್, ಕಾಫಿ ಟೀ ಲೆಮನ್ ಟೀ ಎಲ್ಲ ಟೈಪ್ ಟೀಸ್ಗಳು ಸಿಗುತ್ತೆ. ನಮ್ಮಲ್ಲಿ ಸ್ಪೆಷಲ್ ಕಷಾಯ ಸಿಗುತ್ತೆ, ಯಾಕಂದರೆ ಈ ಶುಗರ್ ಆ್ಯಡ್ ಮಾಡೋದಿಲ್ಲ ನಾವು. ಓಹೋ, ಕಷಾಯ ಬೆಲ್ಲದಿಂದ ಮಾಡ್ತೀವಿ, ಅದನ್ನೊಂದು ಹೊಸ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ಅದು ಎಷ್ಟರ ಒಂದು ಕಷಾಯ ಕೊಡ್ತೀರಾ ಸರ್, ಯಾರ್ಯಾರು ಕುಡಿಬೋದು ಅಂತ? ಅದು ಆಲ್ರೆಡಿ ಈಗ ಶುಗರ್ ಪೇಷಂಟ್ ಇದ್ರೆ ಅವ್ರು ಶುಗರ್ ಯಾವ್ದಾದ್ರು ಕಾಯಿಲೆಗಳೆಲ್ಲ ಇರುತ್ತೆ, ಇವಾಗ ಜಾಸ್ತಿ ಇರುತ್ತೆ ಶುಗರ್ ಅಂದರೆ ಈಗ ಎಲ್ಲರಿಗೂ ಇರುವುದೇ ಕಾಮನ್ ಆಗಿ, ಅದಕ್ಕೋಸ್ಕರ ಅವರಿಗೋಸ್ಕರ ಪ್ರಿಪೇರ್ ಮಾಡಿದಂಥದ್ದು ಒಂದು ಪ್ರಾಡಕ್ಟ್ ಇದು. ಹಾಗೆ ಇದು ಚಾಟ್ ಕೌಂಟ್ರು, ನೆಕ್ಸ್ಟ್ ಇದೊಂದು ಜ್ಯೂಸ್ ಸೆಕ್ಷನ್ ಇಲ್ಲಿ, ಇದು ಬಂದರೆ ನಮ್ದೆಲ್ಲ ಕ್ಯಾಶ್ ಕೌಂಟ್ರ್ ಇರುತ್ತೆ. ಬನ್ನಿ ಹಾಗೆ ಕೌಂಟ್ರ್ ತೋರಿಸ್ತೇನೆ. ಇದು ಬಂದ್ಬಿಟ್ಟು ನಮ್ದು ಸೆಲ್ಫ್ ಸೆಕ್ಷನ್, ಇದು ಸೆಲ್ಫಲ್ಲಿ ಬಂದ್ಬಿಟ್ಟು ನಮ್ದು ಲೈವ್ ಆಗಿರುತ್ತೆ ಎಲ್ಲ ದೋಸೆ. ದೋಸೆ ಅಂದರೆ ಎಲ್ಲರೂ ಮಾಡ್ತಾರೆ ಒಂಥರ ದೋಸೆ, ಆ ಥರ ದೋಸೆ ಮಾಡೋದಿಲ್ಲ ನಾವು. ನಮ್ದು ಹೆಂಗಂದ್ರೆ ಪವರ್ ನಂದಿನಿ ಗೀನೆ, ಪ್ಯೂರ್ ಗೀ ಹಾಕ್ತೀವಿ, ಅದೇ ಮಸಾಲ ದೋಸೆ. ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ನೋಡಿ ಲೈವ್ ಕಿಚನ್ ಎಲ್ಲ ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಏನು ಪ್ರಿಪೇರ್ ಮಾಡ್ತೀವಿ ನಾವು, ಯಾವ ಥರ ಹೈಜಿನಿಕ್ ಮೇಂಟೈನ್ ಮಾಡ್ತೀವಿ ಅದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಕಣ್ಮುಂದೆ ಇರುತ್ತೆ, ಮುಂದೆನೆ ಕಾಣಿಸ್ತಾ ಇರುತ್ತೆ. ನೋಡಿ ಯಾರು ಕಸ್ಟಮರ್ ಬಂದ್ರೂ ನೋಡ್ಬೋದು ನನ್ನ ಐಟಮನ್ನು ಹೇಗೆ ಮಾಡ್ತಾರೆ. ಒಂದು ದೋಸೆ ಇರುತ್ತೆ, ದೋಸೆನ ಹೇಗೆ ಮಾಡ್ತಾ ಇರ್ತಾರೆ ಅವ್ರು, ಯಾವ ಥರ ನೀಟ್ನೆಸ್ ಆಗಿರ್ತಾರೆ ನೋಡಿ. ಚೈನೀಸ್ ಎಲ್ಲ ಲೈವ್ ಇರುತ್ತೆ, ದೋಸೆ ಇರುತ್ತೆ. ಈ ಕಡೆ ನೋಡಿ ನಾರ್ತ್ ಇಂಡಿಯನ್ ಸೆಕ್ಷನ್, ಅದು ಇದೆಲ್ಲ ಕೌಂಟರ್ ಸೆಕ್ಷನ್. ಇಲ್ಲಿ ತಗೋಬೋದು ನಾವು, ಯಾವ ಐಟಮ್ ಇದ್ರೆ ಒಂದೊಂದು ಸೆಕ್ಷನ್ ಇರುತ್ತೆ, ಆ ಸೆಕ್ಷನ್ ಅಲ್ಲಿ ಒಂದೊಂದು ಐಟಮ್ ತಗೋಬೋದು ಆರಾಮ್ಸೆ ಕೂತ್ಕೊಂಡು. ನೋಡಿ ನಮ್ಮ ಡೈನಿಂಗ್ ಇರುತ್ತೆ, ಇದು ಸೆಲ್ಫ್ ಸರ್ವಿಸ್, ತಗೊಂಡು ನಾವೇ ತಗೊಂಡು ಕೂತ್ಕೊಂಡು ಇಲ್ಲೇ ತಿಂದ್ಬಿಟ್ಟು ಹೋಗ್ಬೋದು. ಸರ್ ನಮಗೆ ಒಬ್ಬರು ಇಬ್ಬರು ಸಿಂಗಲ್ ಬಂದವರೆಲ್ಲ ಸೆಲ್ಫ್ ಸರ್ವಿಸಿಗೆ ಬರ್ತಾರೆ, ಸೆಲ್ಫ್ ಸರ್ವಿಸ್ ಯಾಕಂದ್ರೆ ಅರ್ಜೆಂಟ್ ಇರುತ್ತೆ, ಇಮಿಡಿಯೇಟ್ ತಿನ್ಕೊಂಡು ಇಮಿಡಿಯೇಟ್ ಫುಡ್ ಸಿಗುತ್ತೆ, ಲೈವ್ ಅಲ್ಲಿ ನೋಡ್ಕೊಂಡು ತಿನ್ಬೋದು ಅಂದ್ಕೊಂಡು ಬರ್ತಾರೆ ಸ್ವಲ್ಪ. ನೆಕ್ಸ್ಟ್ ಫ್ಯಾಮಿಲಿ ಬಂದರೆ ಎಲ್ಲರೂ ಈ ಸೆಲ್ಫಲ್ಲಿ ಇಷ್ಟಪಡಲ್ಲ, ಒಂದಿಷ್ಟು ಕೂತ್ಕೋಬೇಕು, ಖುಷಿಯಿಂದ ಆರಾಮ್ಸೆ ತಿನ್ಕೊಂಡು ಆರಾಮ್ಸೆ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಈ ರಜಾ ಡೇಸ್ ಎಲ್ಲ ಇರುತ್ತೆ, ಸಂಡೇ ಸಾಟರ್ಡೆ, ಆ ದಿನ ಅವ್ರಿಗೆ ಏನಿರುತ್ತೆ ಒಂದು ಪೀಸ್ಫುಲ್ ಆಗಿ ತಿಂಡಿ ಮಾಡಬೇಕು, ಇಲ್ಲಾಂದ್ರೆ ಒಂದು ಊಟ ಮಾಡಬೇಕು. ನಮ್ಮಲ್ಲಿ ನಾರ್ತ್ ಇಂಡಿಯನ್ಸ್ ಇದೆ, ನಾರ್ತ್ ಇಂಡಿಯನ್ ಚೈನೀಸ್ ಫುಡ್ ಎಲ್ಲ ಸಿಗುತ್ತೆ. ಅದರಿಂದ ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಡೈನಿಂಗ್ ಹಾಲ್ ಬೇಕಿತ್ತು. ನಮ್ಮ ನೆಲಮಂಗಲದಲ್ಲಿ ಒಂದು ಡೈನಿಂಗ್ ಇರೋದು ತುಂಬ ಕಡಿಮೆ ಹೋಟೆಲ್ಗಳಿವೆ, ಅದಕ್ಕೋಸ್ಕರ ನಾವು ಆ ಪ್ಲ್ಯಾನಿಂದ ಒಂದು ಒಳ್ಳೆ ಹೋಟೆಲ್ ಮಾಡಿದ್ದೀವಿ. ನಮ್ಮಲ್ಲಿ ನೋಡಿ ಪಕ್ಕಾ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ನೋಡಿ ದೋಸೆಯಿಂದ ವೆರೈಟಿ ಇಡ್ದು ರವೆ ಇಡ್ಲಿ ಇರುತ್ತೆ, ನಮ್ಮಲ್ಲಿ ಸ್ಪೆಷಲ್ ಬಟನ್ ಇಡ್ಲಿ ತಟ್ಟೆ ಇಡ್ಲಿ ಇರುತ್ತೆ, ಅದೆಲ್ಲ ವೆರೈಟಿ ಡಿಶಸ್ಗಳು. ನಮ್ಮಲ್ಲಿ ಅಕ್ಕಿ ರೋಟಿ ಮಾಡ್ತೀವಿ ನಾವು, ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಿಮಗೆ, ಲೈವ್ ಆಗಿ ಅಕ್ಕಿ ರೋಟಿ ಕೊಡ್ತೀವಿ, ರಾಗಿ ರೋಟಿ ಕೊಡ್ತೀವಿ, ಮತ್ತು ನಿಮಗೆ ಡಯಟ್ ಫುಡ್ಗಳೆಲ್ಲ ಕೊಡ್ತೀವಿ ನಾವು. ಅದರಿಂದ ಬಂದರೆ ನಿಮಗೆ ಎಲ್ಲ ಥರದ ಐಟಮ್ ಸಿಗುತ್ತೆ ನಿಮಗೆ, ರೋಟಿಯಿಂದ ಹಿಡಿದು ಸೌತ್ ಇಂಡಿಯನ್ ಫುಡ್ಡಿಂದ ಹಿಡಿದು ನಾರ್ತ್ ಇಂಡಿಯನ್ ಚೈನೀಸ್ ಜ್ಯೂಸ್ ಚಾಟ್ಸ್ ಒಂದು ಎಲ್ಲ ಥರದ ಫುಡ್ಗಳು ನಮ್ಮಲ್ಲಿ ಪ್ರಿಪೇರ್ ಮಾಡಿಕೊಡ್ತೀವಿ. ನೀವು ಫ್ಯಾಮಿಲಿ ಸಮೇತವಾಗಿ ಬಂದರೆ ನಿಮ್ಗೆ ಎಲ್ಲ ಥರದ ಫುಡ್ ಸಿಗುತ್ತೆ. ಏನೇನು ತಗೋಬೋದು, ಜ್ಯೂಸು ಚಾಟ್ಸು ಐಸ್ ಕ್ರೀಮ್ಸ್ಗಳಿರುತ್ತೆ, ಐಸ್ ಕ್ರೀಮ್ಗಳೆಲ್ಲ ನೋಡಿದ್ರೆ ವೆರೈಟಿ ವೆರೈಟಿ ಮಾಡಿದ್ದೀವಿ, ಅದನ್ನೆಲ್ಲ ನೋಡಿಬಿಟ್ಟು ಒಂದು ಕೂತ್ಕೊಂಡು ಒಂದು ಫ್ಯಾಮಿಲಿಯಾಗಿ ಬಂದು ಎಲ್ಲ ಕೂತ್ಕೊಂಡು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ಬೋದು. ನಮ್ಮಲ್ಲಿ 70 ಮೆಂಬರ್ಸ್ ಇದ್ದಾರೆ ಇವಾಗ ಆಲ್ರೆಡಿ, ಯಾಕಂದರೆ ಎಲ್ಲ ಸೆಕ್ಷನಲ್ಲೂ ಹುಡುಗರು ಬೇಕೇ ಬೇಕು. ಈಗ ಒಂದು ಹೋಟ್ಲ್ ಮಾಡಬೇಕಂದ್ರೆ ನಿಮಗೆ ಕೆಲಸಗಾರ ಇಂಪಾರ್ಟೆಂಟ್ ಆಗಿರ್ತಾರೆ, ಅವರಿದ್ದರೆ ನಾವು ನಮ್ಮಿಂದನೇ ಆಗಲ್ಲ ಎಲ್ಲದು. ಅದಕ್ಕೋಸ್ಕರ ನಾವು ಅವರಿಗೆಲ್ಲ ಕರೆಕ್ಟಾಗಿ ಒಂದು ಡ್ಯೂಟಿ ಸೆಟಪ್ ಎಲ್ಲ ಇರುತ್ತೆ, ಅವ್ರಿಗೆ ಇಂತಿಷ್ಟು ಅವ್ರ ಡ್ಯೂಟಿ ಇದ್ರೆ ಅವರು ನೀಟಾಗಿ ನಮ್ಮಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಗ್ರಾಹಕರಿಗೆ ಗೊತ್ತಾಗಬಾರ್ದು ನಮಗೆ ಸಿಗಲ್ಲ ಇಲ್ಲಿ ಐಟಮ್, ಅದು ಲೇಟ್ ಆಗುತ್ತೆ, ಆ ಥರ ಪ್ರಶ್ನೆನೇ ಬರಲ್ಲ ಇಲ್ಲಿ. ಯಾಕಂದರೆ ನಾವು ಅದಕ್ಕೆ ಅಷ್ಟೊಂದು ಜನ ಇಟ್ಟಿರ್ತೀವಿ, ಅದನ್ನು ನೋಡ್ಕೊಳ್ಳೋಕೆ ಸೂಪರ್ವೈಸರ್ಗಳಿರ್ತಾರೆ ಹೈಜಿನಿಕ್ ಮೈಂಟೈನ್ ಮಾಡೋಕ್ಕೆ. ಸ್ವಚ್ಛತೆ ಅಂದ ತಕ್ಷಣ ಸರ್ ನಮ್ಮ ಹೋಟ್ಲಲ್ಲಿ ಮೇಯ್ನ್ ಆಗಿ ಬರುವುದೇ ಸ್ವಚ್ಛತೆ ಬಗ್ಗೆನೇ. ಸ್ಟಾರ್ಟಿಂಗ್ ಸ್ವಚ್ಛತೆ ಇಲ್ಲದೆ ನಮಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಗ್ರಾಹಕರು ಬಂದರೂ ಸ್ವಚ್ಛತೆ ಇಂಪಾರ್ಟೆಂಟ್ ನಮ್ಮಲ್ಲಿ. ನೋಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಹೊಸ ಹೋಟ್ಲ್ ಇರುತ್ತೆ,
ಸ್ವಚ್ಛತೆ ಸರಿಯಾದ ಸಾಮಾನ್ಯವಾಗಿ ಎಲ್ಲ ಕಡೆ ಇರುತ್ತೆ. ಆದರೆ ನಮ್ಮದು ಕಂಟಿನ್ಯೂ ಆಗಿ ನಮ್ಮದು ಒಂದು 10 ಮೆಂಬರ್ಸ್ ಹುಡುಗರು ಇರ್ತಾರೆ, ಅವರದ್ದು ರನ್ನಿಂಗಲ್ಲಿ ಲೈವ್ ಆಗಿ ಅವರು ಮಾಡ್ತಾನೇ ಇರ್ತಾರೆ. ಕ್ಲೀನಿಂಗ್ ಮಾಡ್ತಾಯಿರ್ತಾರೆ ನೋಡಿ, ಮಾಫ್ ಹಾಕ್ಕೊಂಡು ಒಬ್ಬರು ಕ್ಲೀನಿಂಗ್ ಮಾಡ್ಕೊಳ್ಳೋದು, ಇನ್ನೊಬ್ಬರದ್ದು ಹೊರಗಡೆ ಇದು ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದನ್ನೇ ಮುಂದೆ ಗ್ರಾಹಕರಿಗೆ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಅಂತ ಭರವಸೆ ಹೇಳ್ತೀನಿ. ಸರ್, ಬೆಳಿಗ್ಗೆ 6 ಗಂಟೆಯಿಂದ ನೈಟು 11 ಗಂಟೆವರೆಗೂ ಇರುತ್ತೆ. ನಿಮಗೆ ಡೈನಿಂಗ್ ಅಂತೂ ಕಂಟಿನ್ಯೂ ಇರುತ್ತೆ, ಸೆಲ್ಫ್ ಸರ್ವಿಸ್ ಕಂಟಿನ್ಯೂ ಇರುತ್ತೆ, ಎಲ್ಲ ಐಟಮ್ ಸಿಗುತ್ತೆ. ನಾರ್ತ್ ಇಂಡಿಯನ್ ಒಂದು ಮಾತ್ರ 12 ಗಂಟೆಯಿಂದ ಚೈನೀಸ್ ನಾರ್ತ್ ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂ 10:30 ಗಂಟೆ ಇರುತ್ತೆ. ದೋಸೆ ಬಂದ್ಬಿಟ್ಟು 65 ರುಪೀಸಿಗೆ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲಿ ಹೋದ್ರೂ ನಿಮಗೆ ಈ ದೋಸೆನ 65 ರುಪೀಸಿಗೆ ಕೊಡೋಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅದನ್ನ ಪ್ರೊವೈಡ್ ಮಾಡಿದ್ದೀವಿ ನೋಡಿ. ನಮಗೆ ಎಲ್ಲ ದೋಸೆ ಆಗಲಿ, ಇಡ್ಲಿ ಆಗಲಿ, ವಡೆ ಇರಲಿ, ಎಲ್ಲ ರೀಸನೇಬಲ್ ಪ್ರೈಸಲ್ಲಿ ಕೊಟ್ಟಿದ್ದೀವಿ. ಒಂದು ಗ್ರಾಹಕರಿಗೂ ಬಂದವರಿಗೂ ತಿಂದ್ರೂ ಖುಷಿ ಆಗಬೇಕು, ರೇಟ್ನು ರೀಸನೇಬಲ್ ಆಗಿ ಸಿಗ್ಬೇಕಂತ. ಈಗ ಫ್ಯಾಮಿಲಿ ಬರ್ತಾರೆ ರಜಾದಿನಗಳಲ್ಲಿ, ಫ್ಯಾಮಿಲಿ ಬರ್ತಾರೆ, ಅವ್ರಿಗೆಲ್ಲ ಯಾವ ಥರ ಅಂತ? ಕೆಳಗಡೆಯಿಂದ ನಾವೀಗ ಒಂದು 50 ಜನಕ್ಕೆ ಸಿಟ್ಟಿಂಗ್ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಒಂದು 45 ಜನ ಸಿಟ್ಟಿಂಗ್ ಇದೆ, ಆಲ್ರೆಡಿ ಒಂದು 90-95 ಜನ ಸಿಟ್ಟಿಂಗ್ ಸಿಗುತ್ತೆ. ನಿಮಗೆ ಕೆಳಗಡೆ ಸರ್ವಿಸ್ ಹಾಲ್ ಅಂತ ಬಂದರೆ ವೈಟಿಂಗ್ ಲಿಸ್ಟಲ್ಲಿ ಕೂತ್ಕೋಬಹುದು, ಒಂದು 20-25 ಜನ ನಮ್ಮಲ್ಲಿ ಕೆಳಗಡೆ ಕೂತ್ಕೊಂಡು ವೈಟಿಂಗ್ ಮಾಡ್ಬೋದು. ಮತ್ತು ಅದಕ್ಕಾದಂಥ ವ್ಯವಸ್ಥೆ ಮಾಡಿದ್ದೀವಿ ನಾವು. ಅದಕ್ಕೆ ಒಬ್ಬರು ಇರ್ತಾರೆ ಟೇಬಲ್ ಬುಕಿಂಗ್ ಮಾಡಿಕೊಂಡು ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಒಳಗಡೆ ಕರೆದು ಅವರಿಗೆ ಟೇಬಲ್ ಆದ ತಕ್ಷಣ ಇಮಿಡಿಯೇಟ್ ಕ್ಲಿಯರ್ ಮಾಡಿಸಿ ಅವರಿಗೆಲ್ಲ ಸರ್ವಿಸ್ ಮಾಡುವಂಥ ವ್ಯವಸ್ಥೆ ಎಲ್ಲ ಥರದ್ದು ಮಾಡಿದ್ದೀವಿ. ಡೈನಿಂಗ್ ಅಲ್ಲಿ ತೋರಿಸ್ತೀರಾ ಸರ್? ಬನ್ನಿ ಸರ್, ನೋಡೋಣ ಹೇಗೆ. ಬನ್ನಿ ಬನ್ನಿ. ಸೂಪರ್ ಟೇಸ್ಟ್, ವಿ ಆರ್ ಲೈಕ್ ಇಟ್. ಆ್ಯಕ್ಚುಲಿ ವಿ ಆರ್ ಲುಕಿಂಗ್ ಫಾರ್ ಗುಡ್ ಫುಡ್, ದಿಸ್ ಇಸ್ ವೆರಿ ಗುಡ್ ಫಾರ್ ಅಸ್ ಲೈಕ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್. ಸೂಪರ್ ಆ್ಯಂಡ್ ಡೆಲಿಷಿಯಸ್. ವಿ ಆರ್ ಫ್ರಮ್ ಕೇರಳ ಆ್ಯಂಡ್ ಸ್ಟಡಿಂಗ್, ನೌ ಸ್ಟಡಿಂಗ್ ಇನ್ ಕಾಲೇಜ್, ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ ವೆರಿ ಗುಡ್ ಫುಡ್. And this is very good option for us. ಇದು ನಮ್ದು ಡೈನಿಂಗ್ ಸೆಕ್ಷನ್ಗೆ ಹೋಗುವಂತದ್ದು. ಇದು ನಾವು ಕೆಳಗಡೆನೆ ಯಾಕೆ ಮಾಡಿದೀವಿ ಅಂದ್ರೆ, ವಯಸ್ಸಾದವರೆಲ್ಲ ಬರ್ತಾರೆ, ಫ್ಯಾಮಿಲಿ ಬಂದಾಗ ಕೆಲವರಿಗೆ ಸ್ಟೆಪ್, ನಮ್ದೊಂದು 10 ಮೆಟ್ಲಿದೆ, ಆ ಸ್ಟೆಪ್ ಹತ್ಕೊಂಡು ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಡೈನಿಂಗ್ ಅನ್ನ ಕೆಳಗಡೆನೆ ಪ್ರಿಪೇರ್ ಮಾಡಿದ್ದೀವಿ. ಇದು ನಮ್ದು ಸರ್ವಿಸ್ ಹಾಲ್ ಸರ್. ಇದು ಫೈನ್ ಡೈನ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಮಾಡಿ ನಮ್ದೊಂದು 50 ಮೆಂಬರ್ಸಿಗೆ ಸಿಟ್ಟಿಂಗ್ ಕೊಟ್ಟಿದ್ದೀವಿ ಇಲ್ಲಿ ನೋಡಿ. ನೀವು ನೋಡ್ಬೋದು ಈ ಕಡೆಯಿಂದ ಎಲ್ಲ ಡಿಸೈನ್ಗಳು ಸಮೇತವಾಗಿ ಒಂದು ಫ್ಯಾಮಿಲಿಗೆ ಹೈಜಿನಿಕ್ ಆಗಿ ಒಂದು ರೆಸ್ಟೋರೆಂಟ್ನ ರೆಡಿ ಮಾಡಿದ್ದೀವಿ. ಇನ್ನು ನಮ್ದು ಇವಾಗ ಆಗ್ತಾ ಇದೆ, ಇನ್ನು ಸ್ಟಾರ್ಟಿಂಗ್ ಅಷ್ಟೇ. ಇವತ್ತು ನಿನ್ನೆ ಎಲ್ಲ ಕೆಲಸ ನಡೀತಾ ಇತ್ತು, ಈಗ ಎಸಿ ಎಲ್ಲ ನಡೀತಾ ಇದ್ದೀವಿ, ಎಸಿ ಹಾಲ್ ಮಾಡಿದ್ದೀವಿ. ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ, ಅದರಿಂದ ಇವಾಗ ನಾವು ಅದನ್ನು ಪೂರ್ತಿ ಮಾಡ್ತಾ ಇದ್ದೀವಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಫೈನ್ ಡೈನ್ ರೆಸ್ಟೋರೆಂಟಿಗೆ ಬಂದರೆ ನಮ್ಗೆ ಯಾವ್ಯಾವ ಕ್ವಾಲಿಟಿ ಬೇಕನ್ಸುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನೋಡಿ, ಬಂದಾಗ ನಿಮಗೆ ನೋಡಿ ಒಂದು ಫ್ಯಾಮಿಲಿಗೆ ಒಂದು 6 ಮೆಂಬರ್ಸ್ ಬಂದರೆ ಒಂದು ಟೇಬಲ್ ಸಪ್ರೇಟಾಗಿ ಸಿಗುತ್ತೆ, 4 ಮೆಂಬರ್ಸ್ ಬಂದರೆ ಸಪ್ರೇಟಾಗಿ ಸಿಗುತ್ತೆ. ನಿಮಗೆ ಎಲ್ಲ ಫ್ಯಾಮಿಲೀಸನ್ನ ಕರ್ಕೊಂಡು ಬಂದು ನಮ್ಮ ಎ ಸಿ ಹಾಲಲ್ಲಿ ಕೂತ್ಕೊಂಡು ನಿಮಗೆ ಆರಾಮಲ್ಲಿ ಏನು ಟೆನ್ಷನ್ ಇಲ್ಲದೆ, ಟೆನ್ಷನ್ ಫ್ರೀ ಆಗಿಬಿಟ್ಟು ಊಟ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಹೋಗ್ಬೋದು ಅಂತ ನಾನು ಹೇಳೋದು. ಸರ್, ಈಗ ಫ್ಯಾಮಿಲಿಗಳು ಬರ್ತಾವಲ್ಲ, ಈಗ ರಜಾ ದಿನಗಳಾಗಿರ್ಬೋದು, ಹಬ್ಬ ಹರಿದಿನಗಳಲ್ಲಿ ಫ್ಯಾಮಿಲಿಗಳು ಬರ್ತಾರೆ, ಪಾರ್ಕಿಂಗ್ ವ್ಯವಸ್ಥೆ ಅಂತ ಬಂದಾಗ ಯಾವ ರೀತಿ ನಿಮ್ಮಲ್ಲಿದೆ? ಇಲ್ಲ ಸರ್, ನಮ್ಮಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತ ಹೇಳಿದ್ರೆ ಬ್ಯಾಕ್ ಸೈಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ನಮ್ಮದೇ ಡ್ರೈವರ್ ಇರ್ತಾರೆ, ವಾಲೆ ಪಾರ್ಕಿಂಗ್ ಮಾಡಿದ್ದೀವಿ. ಇನ್ನು ಪಕ್ಕದಲ್ಲಿ ಏನು ಮಾಡಿದ್ದೀವಿ, ಪಾರ್ಕಿಂಗಿಗೆ ಅಂತಲೇ ಒಂದು ಸೈಟ್ ಇದೆ, ಅದರಲ್ಲಿ ಸೈಟಲ್ಲಿ ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯೂ ನಾವು ಮಾಡ್ತಾ ಇದ್ದೀವಿ. ಈಗ ನಿಮಗೆ ಪಾರ್ಕಿಂಗಿದ್ದು ಯಾವುದೇ ಥರದ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ನಾವು ಗ್ರಾಹಕರಿಗೆ ಏನು ಅನುಕೂಲ ಆಗಬೇಕು ಅದನ್ನೆಲ್ಲ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಕಸ್ಟಮರ್ಗೆ ಒಂದು ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ ಬೇಕಂತ ಹುಡುಕ್ತಾ ಇದ್ದರೆ ನಮ್ಮ ನೆಲಮಂಗಲದಲ್ಲಿ ನಿಮಗೀಗ ಆಲ್ಮೋಸ್ಟ್ ತಾಲೂಕು ಆಫೀಸ್ ಪಕ್ಕನೇ ಇರೋದು, ಎಲ್ಲ ತಾಲೂಕು ಆಫೀಸಿಗೆ ಬರುವವರು, ಈ ಕಡೆ ಹಾಸ್ಪಿಟ್ಲಿಗೆ ಬರುವವರು, ನಮ್ಮ ಬಸ್ ಸ್ಟ್ಯಾಂಡಿಗೆ ಎಲ್ಲೇ ಬಂದ್ರೂ ನಾವು ನಮ್ಮ ಹೋಟೆಲ್ ನಿಯರ್ ಬೈ ಆಗಿರುತ್ತೆ. ಹೈಜಿನಿಕ್ ರೆಸ್ಟೋರೆಂಟ್ ಒಂದು ಕೂತ್ಕೊಂಡು ಊಟ ಮಾಡಬೇಕು, ಇಲ್ಲ ತಿಂಡಿ ಮಾಡಬೇಕು, ಇಲ್ಲ ಡಿನ್ನರಿಗೆ ಅಂತ ಬಂದರೆ ನಮ್ಮಲ್ಲಿ ನಾರ್ತ್ ಇಂಡಿಯನ್ ಐಟಮ್ ಸಿಗುತ್ತೆ, ಸೌತ್ ಇಂಡಿಯನ್ ಸಿಗುತ್ತೆ, ಚೈನೀಸ್ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ, ಚಾಟ್ ಸಿಗುತ್ತೆ, ನಿಮಗೆ ಎಲ್ಲ ಥರದ ವೆರೈಟಿ ಐಟಮ್ಸ್ ಇದೆ. ಯಾವುದೇ ಕಾರಣಕ್ಕೆ ಅವ್ರಿಗೆ ಏನಾದ್ರು ಮಿಸ್ ಆಗಿದೆ ಅಂತ ಇರಬಾರ್ದು ಅಂತ ನಮ್ಮ ಕಾನ್ಸೆಪ್ಟ್ ಆಗಿದೆ. ಅದಕ್ಕೆ ನಾವು ಇದನ್ನು ಫೈನ್ ಡೈನ್ ಚೂಸ್ ಮಾಡಿ ಕೆಳಗಡೆನೆ ಮಾಡಿದ್ದೀವಿ. ಯಾಕಂದರೆ ಈ ಎಲ್ಲ ವಯಸ್ಸಾಗಿರುತ್ತೆ, ಸ್ವಲ್ಪ ಫ್ಯಾಮಿಲಿ ಬರೋವಾಗ ಎಲ್ಲ ಹುಡುಗರ ಮಕ್ಕಳೇ ಬರಲ್ಲ, ಮಕ್ಕಳು ಬರ್ತಾರೆ, ಅವರಿಗೆಲ್ಲ ಯಾವುದೇ ಅಡೆತಡೆ ಆಗಬಾರ್ದು ಅಂತೇಳಿ ಕೆಳಗಡೆನೆ ಅವರಿಗೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈಗ ವೀಕ್ಷಕರ, ಈ ಹೋಟೆಲ್ಗೆ ನೀವು ಸಹ ಒಮ್ಮೆ ಭೇಟಿ ಕೊಡಿ, ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ಹಾಗೂ ಊಟ ಸವಿದು ಜೊತೆಗೆ ಇಲ್ಲಿನ ಊಟ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಈ ಕೂಡಲೇ ಸೆಂಡ್ ಮಾಡಿ. ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು. No donation, only admission. New Century School. ನಮ್ಮಲ್ಲಿ 2024-25 ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ.
ಸುಮಾರು 24 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ 11 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc, AG ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೇಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೇಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986764009 ಮತ್ತು 6363759797.